ನಾವಿವತ್ತು ನೋಡ್ತಾ ಇರೋದು ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ 13ನೇ ಮೂವಿ ಆಗಿರೋ ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್. ಈ ಎಂಸಿಯು ಮೂವಿ ಸೀರೀಸ್ ನಲ್ಲಿ ಯಾವುದಾದ್ರೂ ಜಾಸ್ತಿ ಕನ್ಫ್ಯೂಸಿಂಗ್ ಆಗಿರೋ ಮೂವಿ ಇದೆ ಅಂದ್ರೆ ಅದು ಈ ಮೂವಿನೇ. ತುಂಬಾ ಇಷ್ಟಪಟ್ಟು ಈ ಮೂವಿನ ನಾನು ಅರ್ಥ ಮಾಡ್ಕೊಂಡು ನಿಮಗೂ ಕೂಡ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಸರಿ, ಈಗ ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಲೈನ್ ಕಡೆಗೆ ಹೋಗೋಣ. ಈ ಮೂವಿ ಶುರುವಾಗೋದು 16 ಡಿಸೆಂಬರ್ 1991 ಸೈಬೀರಿಯಾದಲ್ಲಿ. ಹೈಡ್ರಾದ ಅವರು ಬಕ್ಕಿ ಬಾನ್ಸ್ ಅನ್ನ ಸೂಪರ್ ಸೋಲ್ಜರ್ ಆಗಿ ಮಾಡಿದ್ಮೇಲೆ ಅವನನ್ನ ಹೇಗೆ ಬಳಸ್ಕೊಂಡ್ರು ಅಂತ ತೋರಿಸ್ತಾ ಹೋಗ್ತಾರೆ. ಸೈಬೀರಿಯಾದಲ್ಲಿರೋ ಹೈಡ್ರಾದ ಒಂದು ಬೇಸ್ ನಲ್ಲಿ ಬಕ್ಕಿ ಬಾನ್ಸ್ ಬ್ರೈನ್ ಅನ್ನ ವಾಶ್ ಮಾಡಿ ಕಾರ್ಪೋನ್ ಒಬ್ಬ ಹೈಡ್ರಾದ ಆಫೀಸರ್ ಅವನ ಮುಂದೆ ರಷ್ಯನ್ ಲ್ಯಾಂಗ್ವೇಜ್ ನಲ್ಲಿ ಕೆಲವು ಕೋಡ್ ವರ್ಡ್ ಗಳನ್ನ ಹೇಳ್ತಾನೆ. ಆ ಕೋಡ್ ವರ್ಡ್ ಗಳನ್ನ ಕೇಳ್ತಾ ಇದ್ದಂಗೆ ಬಕ್ಕಿ ಅವನು ಏನ್ ಹೇಳಿದ್ರು ಕೇಳೋದಕ್ಕೆ ರೆಡಿ ಆಗ್ತಾನೆ. ಆಗ ಕಾರ್ಪೋ ಅವನಿಗೆ ಸೂಪರ್ ಸೋಲ್ಜರ್ ಸೀರಮ್ ಅನ್ನ ಕತ್ಕೋಬರೋ ಒಂದು ಮಿಷನ್ ಅನ್ನ ಒಪ್ಪಿಸ್ತಾನೆ. ಆದ್ರಿಂದ ಬಕ್ಕಿ ಹೋಗ್ತಿದ್ದ ಒಂದು ಕಾರ್ ಅನ್ನ ಫಾಲೋ ಮಾಡಿ ಅದನ್ನ ಆಕ್ಸಿಡೆಂಟ್ ಮಾಡ್ತಾನೆ. ಅದ್ರಲ್ಲಿ ಇದ್ದಿದ್ದು ಬೇರೆ ಯಾರು ಅಲ್ಲ, ಟೋನಿ ಸ್ಟಾರ್ಕ್ ನ ತಂದೆಯಾದ ಹಾವಲ್ ಸ್ಟಾರ್ಕ್, ಹಾಗೆ ಅವರ ವೈಫ್. ಬಕ್ಕಿ ಸ್ವಲ್ಪನು ಕರುಣೆ ಇಲ್ದಂಗೆ ಹಾವಲ್ ಸ್ಟಾರ್ಕ್ ಚೆನ್ನಾಗಿ ಹೊಡೆದು ಸಾಯಿಸಿ ಕಾರ್ ಒಳಗೆ ತಂದು ಹಾಕ್ತಾನೆ. ಹಾಗೆ ಕಾರ್ ನಲ್ಲಿದ್ದ ಅವರ ವೈಫ್ ನು ಕೂಡ ಕತ್ತನ ಇಸ್ಕಿ ಸಾಯಿಸ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಅವರ ಕಾರ್ ಡಿಕ್ಕಿಯಲ್ಲಿದ್ದ ಸೂಪರ್ ಸೋಲ್ಜರ್ ಸಿರಮ್ ಅನ್ನ ತಂದು ಕಾರ್ಪೋಗೆ ಕೊಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 2016 ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ವಾಂಡಾ ಕ್ಯಾಪ್ಟನ್ ನತಾಶಾ ಸ್ಯಾಮ್ ನೈಜೀರಿಯಾದ ಲ್ಯಾಗೋಸ್ ಅನ್ನೋ ಒಂದು ಸಿಟಿಗೆ ಬಂದಿರ್ತಾರೆ. ಯಾಕೆಂದ್ರೆ ಹೈಡ್ರಾದ ಟೆರರಿಸ್ಟ್ ಟೀಮ್ ಈ ಸಿಟಿಯ ಒಂದು ಲ್ಯಾಬ್ ನಲ್ಲಿರೋ ತುಂಬಾ ಪವರ್ಫುಲ್ ಆದ ಒಂದು ಬಯೋಲಾಜಿಕಲ್ ವೆಪನ್ ಅನ್ನ ಕದಿಯೋದಕ್ಕೆ ಬಂದಿರ್ತಾರೆ. ನಮ್ಮ ಅವೆಂಜರ್ಸ್ ಗಳೆಲ್ಲ ಹೈಡ್ರಾದ ಅವರ ಜೊತೆ ಫೈಟ್ ಮಾಡಿ ಒಬ್ಬೊಬ್ಬರನ್ನೇ ಮಣ್ಮುಕ್ಕಿಸ್ತಾ ಹೋಗ್ತಾರೆ. ತುಂಬಾ ಹೊತ್ತಿನ ದೊಡ್ಡ ಫೈಟ್ ನ ನಂತರ ಹೇಗೋ ಮಾಡಿ ನತಾಶಾ ತುಂಬಾ ಕಷ್ಟಪಟ್ಟು ಆ ಬಯೋಲಾಜಿಕಲ್ ವೆಪನ್ ಅನ್ನ ಅವರಿಂದ ತಗೋತಾಳೆ. ಈ ಕಡೆ ಗ್ರೂಪ್ ನ ಲೀಡರ್ ಕ್ಯಾಪ್ಟನ್ ಅಮೆರಿಕಾ ಜೊತೆ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ಕ್ಯಾಪ್ಟನ್ ಮುಂದೆ ಹೆಚ್ಚು ಹೊತ್ತು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಅವನು ಅವನ ಸೋಲನ್ನು ಒಪ್ಕೋತಾನೆ. ನಂತರ ಅವನು ಕ್ಯಾಪ್ಟನ್ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಬಕ್ಕಿ ಬಾನ್ಸ್ ಹೆಸರನ್ನ ಹೇಳ್ತಾನೆ. ಬಕ್ಕಿ ಬಾನ್ಸ್ ಹೆಸರನ್ನ ಕೇಳ್ತಿದ್ದಂಗೆ ಕ್ಯಾಪ್ಟನ್ ಮೈ ಮರೆತು ಬಿಡ್ತಾನೆ. ಕ್ಯಾಪ್ಟನ್ ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಅವನ ಕೈಲಿದ್ದ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡಿ ಕ್ಯಾಪ್ಟನ್ ಕೂಡ ಸಾಯಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ವಾಂಡಾಲ್ಲಿಗೆ ಬಂದು ಆ ಬಾಂಬ್ ಬ್ಲಾಸ್ಟಿಂಗ್ ಅನ್ನ ಹೋಲ್ಡ್ ಮಾಡಿ ಅವನನ್ನ ಆಕಾಶದ ಮೇಲಕ್ಕೆ ಕಳಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅವಳ ಕಂಟ್ರೋಲ್ ತಪ್ಪಿ ಆ ಬಾಂಬ್ ಒಂದು ಬಿಲ್ಡಿಂಗ್ ನ ಪಕ್ಕ ಬ್ಲಾಸ್ಟ್ ಆಗೋಗುತ್ತೆ. ಆ ಬಿಲ್ಡಿಂಗ್ ನಲ್ಲಿದ್ದ ಎಷ್ಟೋ ಜನರು ಅವರ ಪ್ರಾಣನ ಕಳ್ಕೋತಾರೆ. ವಾಂಡಾ ಏನು ಇದನ್ನ ಬೇಕು ಅಂತ ಮಾಡ್ಲಿಲ್ಲ, ಆದ್ರೆ ಅವಳಿಗೆ ತುಂಬಾ ಪಶ್ಚಾತ್ತಾಪ ಆಗೋಗುತ್ತೆ, ಇದಕ್ಕೆಲ್ಲ ನಾನೇ ಕಾರಣ ಆಗೋದೆ ಅಂತ. ಆ ಬಾಂಬ್ ಬ್ಲಾಸ್ಟಿಂಗ್ ನಲ್ಲಿ ವಕಾಂಡಾ ದೇಶದ 10 ಜನರು ಕೂಡ ಸತ್ತೋಗಿರ್ತಾರೆ. ಆದ್ರಿಂದ ವಕಾಂಡಾ ದೇಶದ ರಾಜನಾದ ಟಿಚಾಕ ಅವೆಂಜರ್ಸ್ ಗಳ ವಿರುದ್ಧವಾಗಿರ್ತಾನೆ. ಪ್ರೆಸೆಂಟ್ ಅಲ್ಲಿ ವಕಾಂಡಾ ದೇಶದ ರಾಜ ಹಾಗೆ ಬ್ಲಾಕ್ ಪ್ಯಾಂಥರ್ ಇವನೇ. ವಾಂಡಾ ಈ ನ್ಯೂಸ್ ಅನ್ನ ಟಿವಿಲಿ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಕ್ಯಾಪ್ಟನ್ ಬರ್ತಾನೆ. ಆಗ ಅವಳು ಅವನಿಗೆ ಹೇಳ್ತಾಳೆ, ನನ್ನ ಕಂಟ್ರೋಲ್ ತಪ್ಪಿ ಈಗೆಲ್ಲ ಆಗೋಯ್ತು, ಐ ಆಮ್ ಸಾರಿ ಅಂತ. ಆಗ ಕ್ಯಾಪ್ಟನ್ ಕೂಡ ಹೇಳ್ತಾನೆ, ನಾನು ಬಕ್ಕಿ ಹೆಸರನ್ನ ಕೇಳಿ ಮೈ ಮರ್ತೋದೆ, ಇದರಲ್ಲಿ ನಂದು ಕೂಡ ತಪ್ಪಿದೆ ಅಂತ ಹೇಳಿ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ವಿಷನ್ ಬಂದು ಹೇಳ್ತಾನೆ, ಸೆಕ್ರೆಟರಿ ಆಫ್ ದ ಸ್ಟೇಟ್ ಬಂದಿದ್ದಾರೆ, ಎಲ್ಲಾ ಅವೆಂಜರ್ಸ್ ಗಳು ಮೀಟಿಂಗ್ ಗೆ ಬರ್ಬೇಕಂತೆ ಅಂತ. ಎಲ್ಲಾ ಅವೆಂಜರ್ಸ್ ಗಳು ಮೀಟಿಂಗ್ ಗೋಸ್ಕರ ಒಂದು ಕಡೆ ಸೇರಿದಾಗ ಸೆಕ್ರೆಟರಿ ಆಫ್ ದ ಸ್ಟೇಟ್ ಥಂಡರ್ ಬೋಲ್ಟ್ ರೋಸ್ ಅಲ್ಲಿಗೆ ಬರ್ತಾನೆ. ಈ ಥಂಡರ್ ಬೋಲ್ಟ್ ರೋಸ್ ನ ಈಗಾಗಲೇ ನಾವು ಒಂದು ಮಾರ್ವಲ್ ಮೂವಿಲಿ ನೋಡಿದೀವಿ, ಯಾವ ಮೂವಿಲಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ, ಯಾರು ಸರಿಯಾದ ಉತ್ತರನ ಕೊಡ್ತಾರೆ ಅಂತ. ಈ ಥಂಡರ್ ಬೋಲ್ಟ್ ರೋಸ್ ಇಲ್ಲಿಗೆ ಬಂದಿರೋದಕ್ಕೆ ಒಂದು ಕಾರಣ ಕೂಡ ಇದೆ. ಅದೇನಂದ್ರೆ ಅವೆಂಜರ್ಸ್ ಗಳು ಭೂಮಿಗೆ ಬರುವಂತ ತೊಂದರೆಗಳನ್ನ ಹೆದರಿಸಿ ಭೂಮಿನ ಏನೋ ಕಾಪಾಡ್ಬಿಡ್ತಾರೆ. ಹಾಗೆ ಕಾಪಾಡ್ತಿರ್ಬೇಕಾದ್ರೆ ಎಷ್ಟೋ ಜನರ ಪ್ರಾಣ ಹೋಗಿದೆ, ಎಷ್ಟೋ ದೇಶಗಳು ನಾಶನೇ ಆಗೋಗಿದೆ. ಇದಕ್ಕೆ ಸಿಂಪಲ್ ಆದ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನೈಜೀರಿಯಾದ ಲ್ಯಾಗೋಸ್ ನಲ್ಲಿ ವಾಂಡಾ ಇಂದ ಬಿಲ್ಡಿಂಗ್ ನಲ್ಲಾದ ಬ್ಲಾಸ್ಟ್. ಅವೆಂಜರ್ಸ್ ಗಳ ಈ ಕೆಲಸ ಯಾವ ದೇಶದ ಜನರಿಗೂ ಕೂಡ ಇಷ್ಟ ಆಗ್ತಿರೋದಿಲ್ಲ, ಎಲ್ಲರೂ ಅವೆಂಜರ್ಸ್ ಗಳ ವಿರುದ್ಧ ನಿಂತಿರ್ತಾರೆ. ಥಂಡರ್ ಬೋಲ್ಟ್ ರೋಸ್ ಗೆ ಅನ್ನಿಸಿರುತ್ತೆ ಅವೆಂಜರ್ಸ್ ಗಳು ಯಾರ ಕಂಟ್ರೋಲ್ ಗೂ ಸಿಗದೆ ಅವರ ಪವರ್ಸ್ ಅನ್ನ ಇಷ್ಟ ಬಂದಂಗೆ ಉಪಯೋಗಿಸಿರೋದೇ ಇದಕ್ಕೆಲ್ಲ ಕಾರಣ ಅಂತ. ಆದ್ರಿಂದ ಅವೆಂಜರ್ಸ್ ಗಳ ಜೊತೆ ಒಂದು ಒಪ್ಪಂದನ ಮಾಡ್ಕೊಳಕ್ಕೆ ಬಂದಿರ್ತಾನೆ. ಈ ಒಪ್ಪಂದದ ಹೆಸರು ಸೊಕೋವಿಯಾ ಅಕಾರ್ಡ್ಸ್ ಅಂತ. ಸೊಕೋವಿಯಾ ಅಕಾರ್ಡ್ಸ್ ನ ಪ್ರಕಾರ ಇನ್ಮೇಲೆ ಅವೆಂಜರ್ಸ್ ಗಳು ಯಾವುದೇ ಪ್ರೈವೇಟ್ ಆರ್ಗನೈಸೇಷನ್ ಆಗಿರೋದಿಲ್ಲ, ಬದಲಾಗಿ ಗೌರ್ಮೆಂಟ್ ಗೋಸ್ಕರ ಗೌರ್ಮೆಂಟ್ ನ ಅಂಡರ್ ನಲ್ಲಿ ಕೆಲಸ ಮಾಡಬೇಕು. ಹಾಗೆ ಯಾವ ಅವೆಂಜರ್ಸ್ ಗಳು ಕೂಡ ಅವರ ಪವರ್ ಅನ್ನ ಇಷ್ಟ ಬಂದಂಗೆ ಬಳಸೋ ಆಗಿಲ್ಲ, ಅಗತ್ಯ ಬಂದಾಗ ಮಾತ್ರ ಗೌರ್ಮೆಂಟ್ ನ ಪರ್ಮಿಷನ್ ತಗೊಂಡು ಅವರ ಪವರ್ಸ್ ಅನ್ನ ಶತ್ರುಗಳ ವಿರುದ್ಧ ಮಾತ್ರ ಬಳಸಬೇಕು. ಥಂಡರ್ ಬೋಲ್ಟ್ ರೋಸ್ ಅವೆಂಜರ್ಸ್ ಗಳಿಗೆ 2 ಆಪ್ಷನ್ ಅನ್ನ ಕೊಡ್ತಾನೆ. ಒಂದು ಸೊಕೋವಿಯಾ ಕಾರ್ಡ್ಸ್ ಗೆ ಒಪ್ಕೊಂಡು ಗೌರ್ಮೆಂಟ್ ನ ಅಂಡರ್ ನಲ್ಲಿ ಕೆಲಸ ಮಾಡೋದು, ಇಲ್ಲ ಅಂದ್ರೆ ಅವೆಂಜರ್ಸ್ ಟೀಮ್ ಇಂದ ರಿಟೈರ್ ಆಗೋದು. ನಮ್ಮ ಕ್ಯಾಪ್ಟನ್ ಗಂತೂ ಇದು ಸ್ವಲ್ಪನು ಕೂಡ ಇಷ್ಟ ಆಗೋದಿಲ್ಲ, ಯಾಕೆಂದ್ರೆ ಅವನಿಗೆ ಅನ್ನಿಸ್ತಿರುತ್ತೆ ಗೌರ್ಮೆಂಟ್ ನವರು ಅವರ ಲಾಭಕ್ಕೋಸ್ಕರ ಅವೆಂಜರ್ಸ್ ಗಳನ್ನ ಬಳಸ್ಕೋತಾರೆ ಅಂತ. ಆದ್ರಿಂದ ಅವನು ಸೊಕೋವಿಯಾ ಕಾರ್ಡ್ಸ್ ಗೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಟೋನಿ ಕ್ಯಾಪ್ಟನ್ ಗೆ ಕಂಪ್ಲೀಟ್ ಆಗಿ ಆಪೋಸಿಟ್ ಆಗೋಗಿರ್ತಾನೆ, ಯಾಕೆಂದ್ರೆ ನಾವು ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಮೂವಿಲಿ ನೋಡಿದ್ವಿ ಅಲ್ಟ್ರಾನ್ ಸೊಕೋವಿಯಾ ದೇಶದಲ್ಲಿ
ಏನೆಲ್ಲಾ ಮಾಡ್ತು ಅಂತ. ಅಲ್ಟ್ರಾನ್ ಹುಟ್ಟೋದಕ್ಕೆ ಕಾರಣ ಆಗಿದ್ದು ಟೋನಿ, ಸಕೋವೇ ದೇಶ ನಾಶ ಆಗೋದಕ್ಕೆ ಕಾರಣ ಟೋನಿನೇ ಅಂತ ಸ್ವತಃ ಅವನೇ ಅನ್ಕೋತಿರ್ತಾನೆ. ನನ್ನ ತರ ಇನ್ಯಾವ ಅವೆಂಜರ್ಸ್ ಗಳು ಕೂಡ ಯಾವ ತರದ ತಪ್ಪನ್ನು ಕೂಡ ಮಾಡಬಾರದು, ಅದಕ್ಕೆ ಅವೆಂಜರ್ಸ್ ನ ಗವರ್ಮೆಂಟ್ ಕಂಟ್ರೋಲ್ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗೋದು ಅಂತ ಟೋನಿ ಸಕೋವೇ ಅಕಾರ್ಡ್ಸ್ ಗೆ ಒಪ್ಕೋತಾನೆ. ಹೀಗೆ ಅವೆಂಜರ್ಸ್ ಗಳು ಎರಡು ಟೀಮ್ ಆಗಿ ಡಿವೈಡ್ ಆಗೋಗ್ತಾರೆ. ಸಕೋವೇ ಅಕಾರ್ಡ್ಸ್ ಗೆ ಒಪ್ಕೊಳ್ಳೋರೆಲ್ಲ ಟೋನಿ ಟೀಮ್ ಗೆ ಬಂದ್ರೆ, ಅದಕ್ಕೆ ಒಪ್ಕೊಳ್ಳದಿರೋರೆಲ್ಲ ಕ್ಯಾಪ್ಟನ್ ಟೀಮ್ ಗೆ ಹೋಗ್ತಾರೆ. ಅವೆಂಜರ್ಸ್ ಗಳ ಈ ಕಷ್ಟದ ಮಧ್ಯದಲ್ಲೇ ಅವರಿಗೆ ಒಬ್ಬ ಹೊಸ ವಿಲನ್ ಹುಡ್ಕೊಂಡಿರ್ತಾನೆ. ಇವನ ಹೆಸರು ಹೆಲ್ಮೆಟ್ ಜಿಮು ಅಂತ. ಇವನು ಸಕೋವೇ ದೇಶದ ಮಿಲಿಟರಿಯ ಕಮಾಂಡರ್ ಆಗಿದ್ದವನು. ಅವೆಂಜರ್ಸ್ ಗಳು ಸಕೋವಿಯ ದೇಶದಲ್ಲಿ ಅಲ್ಟ್ರಾನ್ ರೋಬೋಟ್ಸ್ ನ ಜೊತೆ ಫೈಟ್ ಮಾಡ್ತಿದ್ದಾಗ ಜಿಮೋ ಕೂಡ ಅವನ ಮಿಲಿಟರಿ ಟೀಮ್ ನ ಜೊತೆ ರೋಬೋಟ್ಸ್ ನ ಜೊತೆ ಫೈಟ್ ಮಾಡೋದಕ್ಕೆ ಹೋಗಿರ್ತಾನೆ. ಆದ್ರೆ ಅವನು ಯಾವಾಗ ಯುದ್ಧದಿಂದ ವಾಪಸ್ ಬರ್ತಾನೋ ಆಗ ಅವನಿಗೆ ಗೊತ್ತಾಗುತ್ತೆ ಅವನ ಕಂಪ್ಲೀಟ್ ಫ್ಯಾಮಿಲಿ ಅವರು ಅಲ್ಟ್ರಾನ್ ಬೋಟ್ಸ್ ಗಳಿಂದ ಸತ್ತೋಗಿದ್ದಾರೆ ಅಂತ. ಜಿಮೋಗೆ ಗೊತ್ತಿತ್ತು ಅಲ್ಟ್ರಾನ್ ನ ಮಾಡಿದ್ದು ಟೋನಿನೇ ಅಂತ. ಅವನ ಫ್ಯಾಮಿಲಿ ಸಾಯೋದಕ್ಕೆ ಟೋನಿ ಹಾಗೆ ಅವೆಂಜರ್ಸ್ ಗಳ ಕಾರಣ ಅಂತ ಅವೆಂಜರ್ಸ್ ಗಳನ್ನೆಲ್ಲ ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಅವೆಂಜರ್ಸ್ ಗಳನ್ನ ಸಾಯಿಸೋದಿರ್ಲಿ ಅವರನ್ನ ಮುಟ್ಟೋದಕ್ಕೂ ಕೂಡ ಇಂಪಾಸಿಬಲ್ ಅಂತ. ಆದ್ರಿಂದ ಜಿಮೋ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾನೆ. ಅದೇನಂದ್ರೆ ಅವೆಂಜರ್ಸ್ ಗಳ ಮಧ್ಯೆ ಜಗಳ ಆಗೋ ಹಾಗೆ ಮಾಡ್ಬೇಕು ಅಂತ. ಆಗ ಅವೆಂಜರ್ಸ್ ಗಳ ಟೀಮ್ ನಾಶ ಆಗುತ್ತೆ ಅಂತ. ಅವೆಂಜರ್ಸ್ ಗಳ ಮಧ್ಯೆ ಜಗಳ ತಂದು ಹಾಕೋಕೆ ಜಿಮೋ ಕಾರಣ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಅವಾಗ್ಲೇ ಅವನಿಗೆ 16 ಡಿಸೆಂಬರ್ 1991 ಹೈಡ್ರಾದ ಒಂದು ಮಿಷನ್ ಬಗ್ಗೆ ಗೊತ್ತಾಗುತ್ತೆ. ಹೈಡ್ರಾದ ಅವರು ಬಕ್ಕಿ ಬಾನ್ಸ್ ಅನ್ನ ಕಂಟ್ರೋಲ್ ಗೆ ತಗೊಂಡು ಸೂಪರ್ ಸೋಲ್ಜರ್ ಸಿರಮ್ ಅನ್ನ ಕದಿಯೋ ಹಾಗೆ ಮಾಡ್ತಾರೆ. ನಂತರ ಸೂಪರ್ ಸೋಲ್ಜರ್ ಸಿರಮ್ ನಿಂದ 5 ಜನರನ್ನ ಸೂಪರ್ ಸೋಲ್ಜರ್ ಆಗಿ ರೆಡಿ ಮಾಡ್ತಾರೆ. ಆ 5 ಜನನು ಬಕ್ಕಿ ಬಾನ್ಸ್ ಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಆದ್ರೆ ಸೂಪರ್ ಸೋಲ್ಜರ್ ಸಿರಮ್ ನ ಸೈಡ್ ಎಫೆಕ್ಟ್ ನಿಂದ ಅವರ್ಯಾರು ಕೂಡ ಕಂಟ್ರೋಲ್ ಗೆ ಸಿಕ್ತಿರೋದಿಲ್ಲ. ಆದ್ರಿಂದ ಹೈಡ್ರಾದ ಅವರು ಇವ್ರನ್ನೆಲ್ಲ ಮಂಜಿನಲ್ಲಿ ಫ್ರೀಜ್ ಮಾಡಿಬಿಡ್ತಾರೆ. ಯಾಕೆಂದ್ರೆ ಯಾವತ್ತಾದ್ರೂ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ದಾರಿಯನ್ನ ಕಂಡಿಡಿಬಹುದು ಅಂತ. ಇಲ್ಲಿ ಜಿಮೋಗೆ ಒಂದು ಡೌಟ್ ಶುರು ಆಗುತ್ತೆ. ಅದೇನಂದ್ರೆ ಟೋನಿ ಸ್ಟಾರ್ಕ್ ನ ತಂದೆ ತಾಯಿ ಕೂಡ 16 ಡಿಸೆಂಬರ್ 1991 ಸತ್ತಿದ್ದು. ಬಕ್ಕಿ ಬಾನ್ಸ್ ಏನಾದ್ರೂ ಹಾವಲ್ ಸ್ಟಾರ್ಕ್ ಹಾಗೂ ಅವರ ಹೆಂಡತಿಯನ್ನ ಸಹಿಸಿ ಸೂಪರ್ ಸೋಲ್ಜರ್ ಸಿರಮ್ ಅನ್ನ ಕದ್ದಿದ್ದಾನ ಅಂತ. ಇದೇನಾದ್ರೂ ನಿಜ ಆಗೋದ್ರೆ ಜಿಮೋ ಅಂದುಕೊಂಡಿರೋದು ನೆರವೇರ್ಬಿಡುತ್ತೆ. ಹೇಗೆ ಅಂದ್ರೆ ಬಕ್ಕಿ ಟೋನಿ ಸ್ಟಾರ್ಕ್ ನ ತಂದೆ ತಾಯಿಯನ್ನ ಕೊಂದಿದ್ದಾನೆ ಅಂತ ಟೋನಿಗೆ ಏನಾದ್ರೂ ಗೊತ್ತಾದ್ರೆ ಅವನು ಬಕ್ಕಿನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾನೆ. ಆದ್ರೆ ಬಕ್ಕಿ ಕ್ಯಾಪ್ಟನ್ ನ ಕ್ಲೋಸ್ ಫ್ರೆಂಡ್, ಇದರಿಂದ ಟೋನಿ ಹಾಗೂ ಕ್ಯಾಪ್ಟನ್ ನ ಮಧ್ಯೆ ದೊಡ್ಡ ಫೈಟ್ ಶುರುವಾಗುತ್ತೆ. ಅವೆಂಜರ್ಸ್ ಟೀಮ್ ನ ಇಬ್ಬರು ಮೇನ್ ಮೆಂಬರ್ಸ್ ಗಳೇ ಬೇರೆ ಬೇರೆ ಆಗಿ ಕಿತ್ತಾಡ್ತಿದ್ರೆ ಅವೆಂಜರ್ಸ್ ಟೀಮ್ ಕೂಡ ಬೇರೆ ಆಗಿ ನಾಶ ಆಗುತ್ತೆ ಅಂತ. ಬಕ್ಕಿ ಬಾನ್ಸ್ ಹಾವರ್ಡ್ ಸ್ಟಾರ್ಕ್ ಹಾಗೂ ಅವರ ವೈಫ್ ಅನ್ನ ಕೊಂದಿದ್ದಾನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಜಿಮೋ ಮೂವಿಯ ಮೊದಲಲ್ಲಿ ತೋರಿಸಿದ್ರಲ್ಲ ಹೈಡ್ರಾದ ಆಫೀಸರ್ ಕಾರ್ಪೋ, ಅವನ ಹತ್ರ ಹೋಗಿ ಅವನನ್ನ ಚೆನ್ನಾಗಿ ಹೊಡೆದು ಕೇಳ್ತಾನೆ. 16 ಡಿಸೆಂಬರ್ 1991 ನೀವು ಮಾಡಿದ ಮಿಷನ್ ಬಗ್ಗೆ ನನಗೆ ಹೇಳಿ ಅಂತ. ಆದ್ರೆ ಕಾರ್ಪೋ ಅವನಿಗೆ ಏನು ಕೂಡ ಹೇಳೋದಿಲ್ಲ, ಯಾಕೆಂದ್ರೆ ಅವನು ಇನ್ನೂ ಕೂಡ ಹೈಡ್ರಾಗೋಸ್ಕರ ಕೆಲಸ ಮಾಡ್ತಿರ್ತಾನೆ. ಆದ್ರಿಂದ ಜಿಮೋ ಅವನ ಮನೆಯನ್ನೆಲ್ಲ ಚೆಕ್ ಮಾಡ್ತಾನೆ. ನಂತರ ಗೋಡೆಯ ಒಳಗಡೆ ಅವನಿಗೆ ಒಂದು ಬುಕ್ ಸಿಗುತ್ತೆ. ಈ ಬುಕ್ ಬೇರೆ ಯಾವುದು ಅಲ್ಲ, ಬಕ್ಕಿ ಬಾನ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಕೋಲ್ಡ್ ವರ್ಲ್ಡ್ ಇರುತ್ತಲ್ಲ ಅದು ಈ ಬುಕ್ ನಲ್ಲಿ ಇರೋದು. ಆದ್ರೆ ಬುಕ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಇರೋದಿಲ್ಲ, ಯಾಕೆಂದ್ರೆ ಬುಕ್ ಅನ್ನ ಬರೆದಿರೋದು ರಷ್ಯನ್ ಲ್ಯಾಂಗ್ವೇಜ್ ನಲ್ಲಿ. ಜಿಮೋ ಮತ್ತೊಂದ್ಸಲ ಕಾರ್ಪೋ ಹತ್ರ ಬಂದು ಕೇಳ್ತಾನೆ, ಕರೆಕ್ಟ್ ಆಗಿ ನಿಜ ಹೇಳು ಅವತ್ತು ಏನ್ ನಡೀತು ಅಂತ. ಆದ್ರೆ ಅವನು ಈಗಲೂ ಕೂಡ ಏನು ಹೇಳೋದಿಲ್ಲ. ಜಿಮೋಗೆ ಬೇರೆ ದಾರಿ ಇಲ್ಲದೆ ಅವನನ್ನ ಸಾಯಿಸಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಆ ಬುಕ್ ನಲ್ಲಿ ಹೈಡ್ರಾದ ಅವರು ಮಾಡಿರೋ ಎಷ್ಟೋ ಮಿಷನ್ ನ ಇನ್ಫಾರ್ಮೇಶನ್ ಹಾಗೆ ಡೀಟೇಲ್ಸ್ ಇರುತ್ತೆ. ಜಿಮೋ ತುಂಬಾ ಕಷ್ಟಪಟ್ಟು ಅದನ್ನ ಓದಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ. ಆಗ ಅವನಿಗೆ ಬಕ್ಕಿ ಬಾನ್ಸ್ ಹಾವರ್ಡ್ ಸ್ಟಾರ್ಕ್ ಹಾಗೂ ಅವರ ವೈಫ್ ಅನ್ನ ಕೊಂದು ಸೂಪರ್ ಸೋಲ್ಜರ್ ಸಿರಮ್ ಅನ್ನ ಕದ್ದಿದ್ದು, ಆ ಸೂಪರ್ ಸೋಲ್ಜರ್ ಸಿರಮ್ ನಿಂದ ಹೈಡ್ರಾದ ಅವರು 5 ಜನ ಸೂಪರ್ ಸೋಲ್ಜರ್ ಅನ್ನ ಕ್ರಿಯೇಟ್ ಮಾಡಿದ್ದು ಎಲ್ಲಾ ವಿಷಯನು ಗೊತ್ತಾಗೋಗುತ್ತೆ. ಹಾಗೆ ಅವನಿಗೆ ಗೊತ್ತಾಗುತ್ತೆ ಈ ಬುಕ್ ನಲ್ಲಿರೋ ಕೋಲ್ಡ್ ವರ್ಡ್ಸ್ ಗಳನ್ನ ಬಕ್ಕಿ ಮುಂದೆ ಹೇಳಿದ್ರೆ ಅವನು ಕಂಟ್ರೋಲ್ ಗೆ ಸಿಗ್ತಾನೆ ಅಂತ. ಈಗ ಜಿಮೋಗೆ ಕನ್ಫರ್ಮ್ ಆಗೋಗುತ್ತೆ ಟೋನಿ ಸ್ಟಾರ್ಕ್ ನ ತಂದೆ ತಾಯಿಯನ್ನ ಕೊಂದಿರೋದು ಬಕ್ಕಿ ಬಾನ್ಸೆ ಅಂತ. ಆದ್ರೆ ಅದನ್ನ ಟೋನಿ ಮುಂದೆ ಪ್ರೂವ್ ಮಾಡೋದಕ್ಕೆ ಅವನಿಗೆ ಸಾಕ್ಷಿ ಬೇಕು. ಆದ್ರಿಂದ ಜಿಮೋ ಬಕ್ಕಿ ಬಾನ್ಸ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ, ಯಾಕೆಂದ್ರೆ ಅವನನ್ನ ಕಂಟ್ರೋಲ್ ಗೆ ತಗೊಂಡು ಅವನು ಕದ್ದಿದ್ದ ಸೂಪರ್ ಸೋಲ್ಜರ್ ಸಿರಮ್ ನ ಮಿಷನ್ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಆ ಡೀಟೇಲ್ಸ್ ಇಂದ ಯಾವ್ದಾದ್ರು ಒಂದು ಸಾಕ್ಷಿ ಸಿಕ್ಕೇ ಸಿಗುತ್ತೆ ಅಂತ ಜಿಮೋ ನಂಬಿಕೆಯನ್ನ ಇಟ್ಕೊಂಡಿರ್ತಾನೆ. ಜಿಮೋಗೆ ಬಕ್ಕಿ ಬದುಕಿದ್ದಾನೆ ಅಂತ ಮಾತ್ರ ಗೊತ್ತಿರುತ್ತೆ, ಆದ್ರೆ ಈಗ ಅವನು ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಆದ್ರಿಂದ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾನೆ. ಈ ಕಡೆ ವಿಯಾನ ಅನ್ನೋ ಒಂದು ಜಾಗದಲ್ಲಿ ಸಕೋವಿ ಅಕಾರ್ಡ್ಸ್ ಬಗ್ಗೆ ಎಲ್ಲಾ ದೇಶದ ಲೀಡರ್ಸ್ ಗಳು ಸೇರಿ ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. ಈ ಮೀಟಿಂಗ್ ನಲ್ಲಿ ವಕಾಂಡ ದೇಶದ ರಾಜನಾದ ಟಿಚಾಕ ಹಾಗೆ ಅವನ ಮಗನಾದ ಟಿಚಾಲನು ಕೂಡ ಇರ್ತಾರೆ. ಹೀಗೆ ಈ ಮೀಟಿಂಗ್ ನಡೀತಿರ್ಬೇಕಾದ್ರೆ ಜಿಮೋ ಜಾಗದಲ್ಲಿ ಒಂದು ಬಾಂಬ್ ಅನ್ನ ಇಟ್ಟು ಬ್ಲಾಸ್ಟ್ ಮಾಡ್ತಾನೆ. ಈ ಬ್ಲಾಸ್ಟ್ ನಲ್ಲಿ ಟಿಚಾಕ ಸತ್ತೋಗ್ತಾನೆ. ಇದರಿಂದ ಟಿಚಾಲಗೆ ಹೇಳೋಕೆ ಆಗದಿರೋಷ್ಟು ನೋವಾಗುತ್ತೆ. ಈ ಬ್ಲಾಸ್ಟ್ ಅನ್ನ ಮಾಡಾದ್ಮೇಲೆ ಜಿಮೋ ಬಕ್ಕಿ ಬಾನ್ಸ್ ನ ರೀತಿ ಕಾಣೋ ಒಂದು ಮುಖಡನ ಹಾಕೊಂಡು ಕ್ಯಾಮರಾದ ಕಣ್ಣಿಗೆ ಕಾಣಿಸೋ ರೀತಿನೇ ಹೋಗ್ತಾನೆ. ಯಾಕೆಂದ್ರೆ ಪೊಲೀಸರು ಈ ಬ್ಲಾಸ್ಟ್ ಅನ್ನ ಮಾಡಿದ್ದು ಬಕ್ಕಿ ಬಾನ್ಸ್ ಅಂತ ಅನ್ಕೊಂಡು ಅವನನ್ನ ಅರೆಸ್ಟ್ ಮಾಡಲಿ ಅಂತ. ಅವರು ಅವನನ್ನ ಅರೆಸ್ಟ್ ಮಾಡಿದ್ಮೇಲೆ ನಾನು ಹೇಗಾದ್ರೂ ಮಾಡಿ ಅವನ ಹತ್ರ ಹೋಗಿ ಅವನನ್ನ ಕಂಟ್ರೋಲ್ ಗೆ ತಗೊಂಡು ಸೂಪರ್ ಸೋಲ್ಜರ್ ಸಿರಮ್ ನ ಬಗ್ಗೆ ಡೀಟೇಲ್ಸ್ ಅನ್ನ ತಗೋಬಹುದು ಅಂತ. ಈ ಕಡೆ ಟಿಚಾಲನು ಕೂಡ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಬಕ್ಕಿ ಬಾನ್ಸೆ ಅಂತ ಅವನನ್ನ ಕೊಲ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಜಿಮೋನ ಪ್ಲಾನ್ ವರ್ಕ್ ಆಗ್ಬಿಡುತ್ತೆ.
ಪ್ಲಾನ್ ವರ್ಕ್ ಆಗಿಬಿಡುತ್ತೆ. ಎಲ್ಲರೂ ಅನ್ಕೋತಾರೆ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಬಕ್ಕಿ ಬಾನ್ಸೆ ಅಂತ. ಆದ್ರಿಂದ ಎಫ್ ಬಿ ಐ ಅವರು ಹಾಗೆ ಪೊಲೀಸ್ನವರೆಲ್ಲ ಬಕ್ಕಿ ಬಾನ್ಸನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಪೊಲೀಸರಿಗೆ ಬಕ್ಕಿ ಬಾನ್ಸ್ ಇರೋ ಲೊಕೇಶನ್ ಕೂಡ ಗೊತ್ತಾಗ್ಬಿಡುತ್ತೆ. ಈ ವಿಷಯನ ಎಫ್ ಬಿ ಐ ಏಜೆಂಟ್ ಆಗಿರೋ ಶರಣ್ ಕಾರ್ಟರ್ ಕ್ಯಾಪ್ಟನ್ ಅಮೆರಿಕಾಗೆ ಹೇಳಿ ಬಕ್ಕಿ ಬಾನ್ಸನ ಲೊಕೇಶನ್ ಅನ್ನ ಕೊಡ್ತಾಳೆ. ಯಾಕೆಂದ್ರೆ ಶರಣ್ ಕಾರ್ಟರ್ ಹಾಗೂ ಕ್ಯಾಪ್ಟನ್ ಅಮೆರಿಕಾ ಫ್ರೆಂಡ್ಸ್ ಆಗಿರ್ತಾರೆ. ಈ ಕಡೆ ಬಕ್ಕಿ ಬಾನ್ಸ್ನ ತೋರಿಸ್ತಾರೆ. ಬಕ್ಕಿ ಎಲ್ಲಾ ಕೆಟ್ಟ ಕೆಲಸಗಳನ್ನ ಬಿಟ್ಟು ಒಬ್ಬ ಕಾಮನ್ ಮ್ಯಾನ್ ಜೀವನವನ್ನ ಬದುಕ್ತಿರ್ತಾನೆ. ಬಕ್ಕಿಯ ಲೊಕೇಶನ್ ಸಿಕ್ತಿದ್ದಂಗೆನೆ ಕ್ಯಾಪ್ಟನ್ ಅವನ ಮನೆಗೆ ಬಂದು ಅವನನ್ನ ಕೇಳ್ತಾನೆ, ಆ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ನಿನ್ನೇನ ಅಂತ. ಆದ್ರೆ ಬಕ್ಕಿ ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಯಾಕೆಂದ್ರೆ ನಾನು ಈ ಊರನ್ನ ಬಿಟ್ಟು ಹೊರಗಡೆನೆ ಬಂದಿಲ್ಲ, ಆ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ. ಆಗ ಕ್ಯಾಪ್ಟನ್ ಹೇಳ್ತಾನೆ, ಸರಿ ಆಯ್ತು, ನಾನು ನಿನ್ನ ನಂಬ್ತೀನಿ, ಆದ್ರೆ ಈಗ ಪೊಲೀಸರು ನಿನ್ನನ್ನು ಹುಡುಕ್ತಿದ್ದಾರೆ. ಅವ್ರ ಕೈಗೆ ನೀನು ಸಿಗಾಕೊಂಡ್ರೆ ಅವ್ರು ನಿನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ. ನೀನು ಸೇಫ್ ಆಗ್ಬೇಕು ಅಂದ್ರೆ ನನ್ನ ಜೊತೆ ಬರ್ಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಮಿಲಿಟರಿಯ ಕಮಾಂಡರ್ಸ್ ಗಳು ಬಂದು ಬಕ್ಕಿಯನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಬಕ್ಕಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬರ್ತಿದ್ದಂಗೆ ಅಲ್ಲಿಗೆ ಟಿಚಾಲ ಬ್ಲಾಕ್ ಪ್ಯಾಂಥರ್ ಸೂಟ್ ಅನ್ನ ಹಾಕೊಂಡು ಅಲ್ಲಿಗೆ ಬರ್ತಾನೆ ಬಕ್ಕಿಯನ್ನ ಸಾಯಿಸೋದಕ್ಕೆ. ಯಾಕೆಂದ್ರೆ ಅವನ ತಂದೆಯಾದ ಟಿಚಾಕನ ಸಾಯಿಸಿರೋದು ಇವನೇ ಅಂತ ಅವನು ಅನ್ಕೊಂಡಿರ್ತಾನೆ. ಬ್ಲಾಕ್ ಪ್ಯಾಂಥರ್ ಹಾಗೂ ಬಕ್ಕಿ ಬಾನ್ಸ್ ನಡುವೆ ತುಂಬಾ ಹೊತ್ತಿನ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಫೈಟ್ ನಡೀತಿರ್ಬೇಕಾದ್ರೂ ಕೂಡ ಬಕ್ಕಿ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ನಿನ್ನ ತಂದೆಯನ್ನ ಸಾಯಿಸಿರೋದು ನಾನಲ್ಲ ಅಂತ. ಆದ್ರೆ ಏನೇ ಮಾಡಿದ್ರು ಟಿಚಾಲ ಅವನ ಮಾತನ್ನ ಕೇಳ್ತಿರೋದಿಲ್ಲ. ಬಕ್ಕಿ ಹೇಗೋ ಮಾಡಿ ಬ್ಲಾಕ್ ಪ್ಯಾಂಥರ್ ಇಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಕ್ಯಾಪ್ಟನ್ ಹಾಗೂ ಸ್ಯಾಮ್ ಬರ್ತಾರೆ. ಬ್ಲಾಕ್ ಪ್ಯಾಂಥರ್ ಬಕ್ಕಿನ ತಡೆಯೋದಕ್ಕೆ ನೋಡ್ತಿದ್ರೆ ಕ್ಯಾಪ್ಟನ್ ಹಾಗೂ ಸ್ಯಾಮ್ ಬ್ಲಾಕ್ ಪ್ಯಾಂಥರ್ನ ತಡೆಯೋದಕ್ಕೆ ನೋಡ್ತಿರ್ತಾರೆ. ಆಗ ಅದೇ ಸಮಯಕ್ಕೆ ರೋಡಿ ವಾರ್ ಮಷಿನ್ ಸೂಟ್ ಅನ್ನ ಹಾಕೋ ಬಂದು ಅವರೆಲ್ಲರನ್ನು ತಡಿತಾನೆ. ಬಕ್ಕಿ ವಾಂಟೆಡ್ ಲಿಸ್ಟ್ ನಲ್ಲಿ ಇರೋದ್ರಿಂದ ಬರ್ಲಿನ್ ನ ಪೊಲೀಸರು ಅವನನ್ನ ಅರೆಸ್ಟ್ ಮಾಡ್ತಾರೆ. ಈ ಕಡೆ ನಮ್ಮ ಸೂಪರ್ ಹೀರೋಸ್ ಗಳು ಮಿಲಿಟರಿ ಕಮಾಂಡರ್ ಗಳ ಜೊತೆ ಫೈಟ್ ಮಾಡಿರೋದ್ರಿಂದ ಅವರೆಲ್ಲರ ವೆಪನ್ ಗಳನ್ನ ಪೊಲೀಸರು ತಗೋತಾರೆ. ಬಕ್ಕಿ ಮೆಂಟಲಿ ಸ್ಟೇಬಲ್ ಆಗಿದ್ದಾನ ಇಲ್ವಂತ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಒಬ್ಬ ಥೆರಪಿಸ್ಟ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಈ ಕಡೆ ಜಿಮೋಗೆ ಗೊತ್ತಾಗುತ್ತೆ ಪೊಲೀಸರು ಬಕ್ಕಿನ ಅರೆಸ್ಟ್ ಮಾಡಿದ್ದಾರೆ ಅಂತ. ಆದ್ರಿಂದ ಹೇಗಾದ್ರೂ ಮಾಡಿ ನಾನು ಬಕ್ಕಿ ಹತ್ರ ತಲುಪಲೇಬೇಕು ಅಂತ ಪೊಲೀಸರು ಅಪಾಯಿಂಟ್ ಮಾಡಿದ್ದ ಡಾಕ್ಟರ್ ಬ್ರುಸಾಡ್ ಅನ್ನೋ ಥೆರಪಿಸ್ಟ್ ನ ಮೀಟ್ ಮಾಡಿ ಅವನನ್ನ ಕೊಂದು ಅವನ ಬದಲು ಜಿಮೋ ಬಕ್ಕಿ ಹತ್ರ ಹೋಗ್ತಾನೆ ಅವನನ್ನ ಎಕ್ಸಾಮಿನ್ ಮಾಡೋದಕ್ಕೆ. ಜಿಮೋ ಬಕ್ಕಿ ಹತ್ರ ಬಂದಿದ್ರು ಅವನು ಕೇಳಬೇಕು ಅನ್ಕೊಂಡಿರೋದನ್ನ ಕೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವನ ಸುತ್ತಮುತ್ತ ಕ್ಯಾಮ್ರಾಗಳಿರ್ತವೆ. ಆ ಕ್ಯಾಮ್ರಾದಿಂದ ಪೊಲೀಸರು ಹಾಗೆ ಕ್ಯಾಪ್ಟನ್ ಅವರು ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊತಿರ್ತಾರೆ. ಇದಕ್ಕೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡೆ ಬಂದಿರ್ತಾನೆ. ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಒಂದು ಮಿಷನ್ ಅನ್ನ ಪವರ್ ಸ್ಟೇಷನ್ ಹತ್ರ ಕಳಿಸಿರ್ತಾನೆ. ಆ ಮಿಷನ್ ಆಕ್ಟಿವೇಟ್ ಆಗ್ತಿದ್ದಂಗೆನೆ ಅದರ ವೇವ್ಸ್ ನಿಂದ ಪವರ್ ಸ್ಟೇಷನ್ ಹಾಳಾಗಿ ಸಿಟಿಗೆ ಬರ್ತಿದ್ದ ಪವರ್ ಸಪ್ಲೈ ಸ್ಟಾಪ್ ಆಗುತ್ತೆ. ಈಗ ಪೊಲೀಸರು ಬಕ್ಕಿ ಹಾಗೂ ಜಿಮೋ ಮಾತಾಡೋದನ್ನ ಕೇಳೋದಕ್ಕೆ ಅಥವಾ ನೋಡೋದಕ್ಕೆ ಆಗೋದಿಲ್ಲ. ಜಿಮೋ ತುಂಬಾ ಟೈಮ್ ವೇಸ್ಟ್ ಮಾಡದೆ ಆ ಬುಕ್ ನಲ್ಲಿದ್ದ ಕೋಡ್ ವರ್ಡ್ಸ್ ಗಳನ್ನ ಬಕ್ಕಿ ಮುಂದೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಅವನನ್ನ ಕಂಟ್ರೋಲ್ ಗೆ ತಗೊಳ್ಳೋದಕ್ಕೆ. ಬಕ್ಕಿಗೆ ಗೊತ್ತಿತ್ತು ಯಾರಾದ್ರೂ ಅವನನ್ನ ಕಂಟ್ರೋಲ್ ಗೆ ತಗೊಂಡ್ರೆ ಅವನಿಂದ ಬರೀ ಕೆಟ್ಟ ಕೆಲಸನೆ ಮಾಡಿಸೋದು ಅಂತ. ಆದ್ರಿಂದ ಗ್ಲಾಸ್ ಅನ್ನ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಗ್ಲಾಸ್ ಅನ್ನ ಹೊಡೆದು ಹೊರಗಡೆ ಬರೋಷ್ಟರಲ್ಲಿ ಜಿಮೋ ಕೋಡ್ ವರ್ಡ್ಸ್ ಗಳನ್ನ ಅವನ ಮುಂದೆ ಹೇಳ್ಬಿಟ್ಟಿರ್ತಾನೆ. ಆದ್ರಿಂದ ಬಕ್ಕಿ ಈಗ ಜಿಮೋನ ಕಂಟ್ರೋಲ್ ಗೆ ಬಂದಿರ್ತಾನೆ. ಕಂಟ್ರೋಲ್ ಗೆ ಸಿಕ್ತಿದ್ದಂಗೆನೆ ಜಿಮೋ ಅವನನ್ನ ಕೇಳ್ತಾನೆ, 16 ಡಿಸೆಂಬರ್ 1991 ನೀನು ಸೂಪರ್ ಸೋಲ್ಜರ್ ಸೀರಮ್ಮನೆ ಹೇಗೆ ಕದ್ದೆ, ಅದಾದ್ಮೇಲೆ ಏನೇನಾಯ್ತು ಎಲ್ಲ ಹೇಳು ಅಂತ. ಬಕ್ಕಿನೂ ಕೂಡ ಎಲ್ಲ ನಿಜನ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೇಗೆ ಅವನು ಹಾವರ್ಡ್ ಸ್ಟಾರ್ಕ್ ಹಾಗೆ ಅವ್ರ ವೈಫ್ ಅನ್ನ ಕೊಂದು ಸೂಪರ್ ಸೋಲ್ಜರ್ ಸಿರಮ್ ಅನ್ನ ಕದ್ದ ಅಂತ. ಹಾಗೆ ಅವನು ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ, ಹೈಡ್ರದವರು ಆ ಸೂಪರ್ ಸೋಲ್ಜರ್ ಸಿರಮ್ ನಿಂದ 5 ಜನ ಸೂಪರ್ ಸೋಲ್ಜರ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು. ಆ 5 ಜನ ಸೂಪರ್ ಸೋಲ್ಜರ್ಸ್ ಗಳು ಇನ್ನೂ ಕೂಡ ಸೈಬೀರಿಯಾದಲ್ಲಿರೋ ಹೈಡ್ರದ ಬೇಸ್ ನಲ್ಲಿ ಇದ್ದಾರೆ ಅಂತ ಅಲ್ಲಿನ ಲೊಕೇಶನ್ ಅನ್ನ ಕೊಡ್ತಾನೆ. ಈ ವಿಷಯ ಗೊತ್ತಾದ್ಮೇಲೆ ಜಿಮೋಗೆ ಬಕ್ಕಿಯ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ಅವನಿಗೆ ಆರ್ಡರ್ ಮಾಡ್ತಾನೆ, ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು, ನಿನ್ನ ತಡೆಯೋದಕ್ಕೆ ಯಾರೇ ಬಂದ್ರು ಅವ್ರಿಗೆ ಚೆನ್ನಾಗಿ ಹೊಡೆದು ತಪ್ಪಿಸ್ಕೊಂಡು ಹೋಗು ಅಂತ. ಜಿಮೋ ಯಾಕೆ ಈ ರೀತಿ ಆರ್ಡರ್ ಮಾಡ್ದಂದ್ರೆ ಪೊಲೀಸರಿಗೆ ಅನ್ನಿಸ್ಬೇಕು ಆ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಬಕ್ಕಿನೇ, ಆದ್ರಿಂದ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಅದೇ ಸಮಯಕ್ಕೆ ಕ್ಯಾಪ್ಟನ್ ಅಲ್ಲಿಗೆ ಬಂದು ಜಿಮೋನ ಹಿಡಿದು ಕೇಳ್ತಾನೆ, ಏನ್ ಮಾಡ್ತಿದ್ಯಾ ಅಂತ. ಆಗ ಬಕ್ಕಿ ಹಾಗೂ ಕ್ಯಾಪ್ಟನ್ ಮಧ್ಯೆ ದೊಡ್ಡ ಫೈಟ್ ಶುರು ಆಗುತ್ತೆ. ಇದೇ ಸರಿಯಾದ ಸಮಯ ಅಂತ ಜಿಮೋ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಈ ಕಡೆ ಬಕ್ಕಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಷ್ಟೋ ಜನ ಅವನನ್ನ ತಡೆಯೋದಕ್ಕೆ ಮುಂದೆ ಬರ್ತಾರೆ. ಆದ್ರೆ ಬಕ್ಕಿ ಯಾರಿಗೂ ಕೂಡ ಬಗ್ಗೋದಿಲ್ಲ. ಅವ್ರ ಜೊತೆ ಎಲ್ಲ ಫೈಟ್ ಮಾಡ್ತಾ ಟೆರೆಸ್ ಮೇಲೆ ಬಂದು ಅಲ್ಲಿದ್ದ ಹೆಲಿಕಾಪ್ಟರ್ನ ಹತ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಕ್ಯಾಪ್ಟನ್ ಬಂದು ಆ ಹೆಲಿಕಾಪ್ಟರ್ನ ಅವನ ಕೈಯಲ್ಲೇ ಹಿಡಿದು ನಿಲ್ಲಿಸ್ತಾನೆ. ಇದರಿಂದ ಆ ಹೆಲಿಕಾಪ್ಟರ್ ಕ್ರಾಶ್ ಆಗಿ ಬಕ್ಕಿ ಹಾಗೂ ಕ್ಯಾಪ್ಟನ್ ಕೆಳಗಡೆ ನೀರಿನ ಒಳಗಡೆ ಬಿದ್ದೋಗ್ತಾರೆ. ಸ್ವಲ್ಪ ಸಮಯದ ನಂತರ ಬಕ್ಕಿಗೆ ಪ್ರಜ್ಞೆ ಬಂದಾಗ ಅವನ ಸ್ಟೀಲ್ ಕೈಯನ್ನ ಕ್ಯಾಪ್ಟನ್ ಹೈಡ್ರೋಲಿಕ್ ಮಷೀನ್ ಅಲ್ಲಿ ಲಾಕ್ ಮಾಡಿರ್ತಾನೆ. ಬಕ್ಕಿ ಈಗ ಜಿಮೋ ಕಂಟ್ರೋಲ್ ಇಂದ ಹೊರಗಡೆ ಬಂದಿರ್ತಾನೆ. ಆಗ ಕ್ಯಾಪ್ಟನ್ ಅವನನ್ನ ಕೇಳ್ತಾನೆ, ಆ ಡಾಕ್ಟರ್ ನಿನ್ನ ಏನೇನ್ ಕೇಳ್ದ ಅಂತ. ಆಗ ಬಕ್ಕಿ ಹೇಳ್ತಾನೆ,
ಆ ಡಾಕ್ಟರ್ ನನ್ನ ಹತ್ರ ಹೈಡ್ರಾದ ಅವರು ತಯಾರಿಸಿರೋ 5 ಸೂಪರ್ ಸೋಲ್ಜರ್ಸ್ ಗಳ ಬಗ್ಗೆ ತಿಳ್ಕೊಂಡು ಸೈಬೇರಿಯಾದಲ್ಲಿರೋ ಹೈಡ್ರಾದ ಹಳೆಯ ಬೇಸ್ ಹತ್ರ ಹೋಗಿದ್ದಾನೆ ಅಂತ. ಕ್ಯಾಪ್ಟನ್ಗೆ ಸ್ಯಾಮ್ಗೆ ಬಕ್ಕಿಗೆ ಜೀಮೋನ ನಿಜವಾದ ಉದ್ದೇಶ ಗೊತ್ತಿರೋದಿಲ್ಲ. ಆದ್ರಿಂದ ಅವರು ಈ ರೀತಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹೈಡ್ರಾದ ಸೈಬೇರಿಯಾ ಬೇಸ್ ನಲ್ಲಿರೋ ಆ 5 ಜನ ಸೂಪರ್ ಸೋಲ್ಜರ್ಸ್ ಗಳನ್ನ ರಿಲೀಸ್ ಮಾಡಿ ಅವರಿಂದ ಈ ಪ್ರಪಂಚದಲ್ಲೆಲ್ಲ ಯುದ್ಧ ಸ್ಟಾರ್ಟ್ ಮಾಡಿಸಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಆದ್ರಿಂದ ಜೀಮೋನ ತಡಿಬೇಕು ಅಂತ ಇವರೆಲ್ಲ ಡಿಸೈಡ್ ಮಾಡ್ತಾರೆ. ಆ 5 ಜನ ಸೂಪರ್ ಸೋಲ್ಜರ್ಸ್ ಗಳು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಕ್ಯಾಪ್ಟನ್ ಅವನ ಟೀಮ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾನೆ. ಹಾಕೈ ವಾಂಡ್ ಅನ್ನ ಕರ್ಕೋ ಬಂದ್ರೆ ಸ್ಯಾಮ್ ಸ್ಕಾಟ್ ನ ಕರ್ಕೋ ಬರ್ತಾನೆ, ಅದೇ ನಮ್ಮ ಆಂಟ್ ಮ್ಯಾನ್ ನ ಟೀಮ್. ಏನೋ ದೊಡ್ಡದಾಯ್ತು. ಆದ್ರೆ ಕ್ಯಾಪ್ಟನ್ ಹಾಗೂ ಸ್ಯಾಮ್ ನ ವೆಪನ್ ಗಳು ಬರ್ಲಿನ್ ನ ಪೊಲೀಸ್ ಹತ್ರನೇ ಇರ್ತವೆ. ಶರಣ್ ಕಾರ್ಟರ್ ಅವರ ವೆಪನ್ಸ್ ಗಳನ್ನ ತಂದು ಕ್ಯಾಪ್ಟನ್ ಗೆ ಕೊಡ್ತಾಳೆ. ಕ್ಯಾಪ್ಟನ್ ಗೆ ಸಹಾಯ ಮಾಡಿರೋದ್ರಿಂದ ಗವರ್ಮೆಂಟ್ ನವರು ಶರಣ್ ಕಾರ್ಟರ್ ನ ಕೂಡ ಕೈದಿ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಆದ್ರಿಂದ ಅವಳು ಕೂಡ ಈಗ ಕದ್ದು ಮುಚ್ಚಿ ಜೀವನನ ನಡೆಸಬೇಕು. ಈ ಕಡೆ ಥಂಡರ್ ಬೋಲ್ಟ್ ರೋಸ್ ಬಕ್ಕಿ ತಪ್ಪಿಸ್ಕೊಳ್ಳಕ್ಕೆ ಕ್ಯಾಪ್ಟನ್ ಸಹಾಯ ಮಾಡಿದ್ದಾನೆ ಅಂತ ಅವನ್ನ ಹಾಗೆ ಅವನ ಟೀಮ್ ನವರನ್ನೆಲ್ಲ ಅರೆಸ್ಟ್ ಮಾಡಿಸೋದಕ್ಕೆ ಮಿಲಿಟರಿ ಕಮಾಂಡರ್ಸ್ ಗಳನ್ನ ಕಳಿಸ್ತಿರ್ತಾನೆ. ಆಗ ಅಲ್ಲಿಗೆ ಟೋನಿ ಬಂದು ಹೇಳ್ತಾನೆ, ನಾನು ಅವ್ರನ್ನೆಲ್ಲ ಅರ್ಥ ಮಾಡಿಸಿ ವಾಪಸ್ ಕರ್ಕೊಂಡು ಬರ್ತೀನಿ, ಹಾಗೆ ಅವರೆಲ್ಲ ಸಕೋವಿ ಅಕೌಂಟ್ಸ್ ಗೆ ಸೈನ್ ಮಾಡೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಅವನ ಹತ್ರ ಸ್ವಲ್ಪ ಟೈಮ್ ಅನ್ನ ಕೇಳ್ತಾನೆ. ಅದಕ್ಕೆ ಥಂಡರ್ ಬೋಲ್ಟ್ ರೋಸ್ ಕೂಡ ಒಪ್ಪಿಕೊಂಡು ಟೋನಿಗೆ ಒಂದು ದಿನ ಟೈಮ್ ಅನ್ನ ಕೊಡ್ತಾನೆ. ಟೋನಿಗೆ ಗೊತ್ತಿರುತ್ತೆ ಕ್ಯಾಪ್ಟನ್ ನ ಟೀಮ್ ನಲ್ಲಿ ಈಗ ತುಂಬಾ ಜನರು ಇದ್ದಾರೆ ಅಂತ. ಆದ್ರಿಂದ ಟೋನಿನು ಕೂಡ ಅವನ ಟೀಮ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರಿಂದ ನ್ಯೂಯಾರ್ಕ್ ಗೆ ಬಂದು ಪೀಟರ್ ಪಾರ್ಕರ್ ಅನ್ನೋ 15 ವರ್ಷದ ಹುಡುಗನನ್ನ ಮೀಟ್ ಮಾಡ್ತಾನೆ. ಈ ಪೀಟರ್ ಪಾರ್ಕರ್ ಸಾಮಾನ್ಯವಾದ ಹುಡುಗನೇ ಅಲ್ಲ, ಇವನ ಹತ್ರ ಸ್ಪೈಡರ್ ನ ರೀತಿ ಪವರ್ಸ್ ಗಳೆಲ್ಲ ಇರ್ತವೆ, ಹಾಗೆ ಸೂಪರ್ ಸ್ಟ್ರೆಂತ್ ಕೂಡ ಇರುತ್ತೆ. ಟೋನಿಗೆ ಗೊತ್ತಾಗಿರುತ್ತೆ ಒಬ್ಬ ಹುಡುಗ ಮಾಸ್ಕ್ ಅನ್ನ ಹಾಕೊಂಡು ಜನರಿಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ. ಆದ್ರಿಂದ ಆ ಹುಡುಗ ಯಾರು ಏನು ಅಂತ ಕಂಡಿಡಿದು ಪೀಟರ್ ನ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತಾನೆ. ಈಗ ಟೋನಿ ನಡೆದಿರೋ ವಿಷಯನೆಲ್ಲ ಹೇಳಿ ಕ್ಯಾಪ್ಟನ್ ಅನ್ನ ತಡೆಯೋದಕ್ಕೆ ನಾನು ಟೀಮ್ ನಲ್ಲಿ ಸೇರ್ಕು ಅಂತ ಪೀಟರ್ ನ ಸಹಾಯ ಕೇಳ್ತಾನೆ. ಪೀಟರ್ ಕೂಡ ಸರಿ ಅಂತ ಒಪ್ಪುತ್ತಾನೆ. ಆದ್ರೆ ಪೀಟರ್ ನ ಸೂಟ್ ತುಂಬಾ ಫನ್ನಿ ಆಗಿರುತ್ತೆ, ಆದ್ರಿಂದ ಟೋನಿ ತುಂಬಾನೇ ಅಡ್ವಾನ್ಸ್ ಆಗಿರೋ ಒಂದು ಸ್ಪೈಡರ್ ಮ್ಯಾನ್ ಸೂಟ್ ಅನ್ನ ರೆಡಿ ಮಾಡಿ ಪೀಟರ್ ಗೆ ಕೊಡ್ತಾನೆ. ನತಾಶಾ ಟಿಚಾಲ ಹತ್ರ ಅಂದ್ರೆ ಬ್ಲಾಕ್ ಪ್ಯಾಂಥರ್ ಹತ್ರ ಬಂದು ಕೇಳ್ತಾಳೆ, ನೀವು ನಮ್ಮ ಟೀಮ್ ಗೆ ಸೇರ್ಕೊಂಡು ಕ್ಯಾಪ್ಟನ್ ನ ತಡೆಯೋದಕ್ಕೆ ಸಹಾಯ ಮಾಡ್ತೀರಾ ಅಂತ. ಅದಕ್ಕೆ ಬ್ಲಾಕ್ ಪ್ಯಾಂಥರ್ ಕೂಡ ಒಪ್ಕೋತಾನೆ. ಈ ಕಡೆ ಕ್ಯಾಪ್ಟನ್ ಎಲ್ಲಾನು ರೆಡಿ ಮಾಡ್ಕೊಂಡು ಅವನ ಟೀಮ್ ಮೇಟ್ಸ್ ಗಳ ಜೊತೆ ಸೈಬೇರಿಯಾಗೆ ಹೋಗ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಟೋನಿ ಹಾಗೂ ರೋಡಿ ಬಂದು ಅವನನ್ನ ತಡಿತಾರೆ. ಕ್ಯಾಪ್ಟನ್ ಟೋನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ಟೋನಿ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ, ನನಗೆ ಸಹಾಯ ಮಾಡು ಅಂತ. ಆದ್ರೆ ಟೋನಿ ಅವನ ಯಾವುದೇ ಮಾತನ್ನ ಕೇಳೋದಿಲ್ಲ. ಅವನು ಹೇಳ್ತಾನೆ, ಮೊದಲು ನೀನು ಬಕ್ಕಿನ ಪೊಲೀಸರ್ಗೆ ಸರೆಂಡರ್ ಮಾಡಿಸು, ಆಮೇಲೆ ಸಕೋವಿ ಅಕಾರ್ಡ್ಸ್ ಗೆ ಒಪ್ಕೋ ಅಂತ. ಇದಕ್ಕೆ ಕ್ಯಾಪ್ಟನ್ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಹೀಗಾದ್ರೆ ಆಗುದಿಲ್ಲ ಅಂತ ಹೇಳಿ ಟೋನಿ ಅವನ ಟೀಮ್ ಮೆಂಬರ್ಸ್ ನೆಲ್ಲ ಕರೀತಾನೆ. ಆಗ ಕ್ಯಾಪ್ಟನ್ ನ ಟೀಮ್ ಮೆಂಬರ್ಸ್ ಗಳು ಕೂಡ ಬರ್ತಾರೆ. ಟೋನಿಯ ಟೀಮ್ ನಲ್ಲಿ ನತಾಶಾ, ಸ್ಪೈಡರ್ ಮ್ಯಾನ್, ಬ್ಲಾಕ್ ಪ್ಯಾಂಥರ್, ವಿಷನ್, ರೋಡಿ ಇದ್ರೆ ಕ್ಯಾಪ್ಟನ್ ನ ಟೀಮ್ ನಲ್ಲಿ ವಾಂಡಾ, ಹಾಕಾಯ್, ಸ್ಕಾಟ್, ಸ್ಯಾಮ್ ವಿಲ್ಸನ್, ಬಕ್ಕಿ ಬಾನ್ಸ್ ಇರ್ತಾರೆ. ಎರಡು ಟೀಮ್ ನವರು ಕೂಡ ಒಬ್ಬರ ಮಾತನ್ನ ಇನ್ನೊಬ್ರು ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ. ಆದ್ರಿಂದ ಎರಡು ಟೀಮ್ ಅಲ್ಲಿ ಒಂದು ದೊಡ್ಡ ಫೈಟ್ ಶುರು ಆಗೋಗುತ್ತೆ. ಈ ಫೈಟ್ ನಡಿಬೇಕು ಅಂತ ಯಾವ ಅವೆಂಜರ್ಸ್ ಕೂಡ ಇಷ್ಟ ಇರೋದಿಲ್ಲ, ಆದ್ರೆ ಪರಿಸ್ಥಿತಿ ಈ ರೀತಿ ಮಾಡಿಸ್ತಿರುತ್ತಷ್ಟೇ. ಫೈಟ್ ನಡೀತಿರ್ಬೇಕಾದ್ರೆ ಸ್ಯಾಮ್ ಕ್ಯಾಪ್ಟನ್ ಹಾಗೂ ಬಕ್ಕಿಗೆ ಹೇಳ್ತಾನೆ, ನೀವಿಬ್ರು ಸೈಬೇರಿಯಾಗೆ ಹೋಗಿ, ನಾವು ನಿಮ್ ಜೊತೆ ಬರೋದಕ್ಕಾಗೋದಿಲ್ಲ, ನಾವಿಲ್ಲೇ ಇದ್ದು ಟೋನಿ ಟೀಮ್ ಅನ್ನ ತಡಿತೀವಿ ಅಂತ. ಇದು ಇವರಿಬ್ರಿಗೂ ಕೂಡ ಸರಿ ಅಂತ ಅನ್ಸಿ ಫ್ಲೈಟ್ ಇದ್ದ ಜಾಗಕ್ಕೆ ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಟೋನಿ ಟೀಮ್ ನವರು ಅವರಿಗೆ ತುಂಬಾ ಕಷ್ಟಗಳನ್ನ ಕೊಡ್ತಾರೆ. ಆದ್ರೂ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಫ್ಲೈಟ್ ಇದ್ದ ಜಾಗಕ್ಕೆ ಬರ್ತಾರೆ. ಆದ್ರೆ ಅಲ್ಲಿಗಾಗ್ಲೇ ಬ್ಲಾಕ್ ವಿಡೋ ಅವರನ್ನ ತಡೆಯೋದಕ್ಕೆ ಅಲ್ಲಿ ನಿಂತಿರ್ತಾಳೆ. ಕೊನೆ ಮೂಮೆಂಟ್ ನಲ್ಲಿ ಬ್ಲಾಕ್ ವಿಡೋಗೂ ಕೂಡ ಅನ್ಸುತ್ತೆ ಕ್ಯಾಪ್ಟನ್ ಏನಾದ್ರೂ ಒಂದು ಕೆಲಸನ ಮಾಡ್ತಿದ್ದಾನೆ ಅಂದ್ರೆ ಅದರಿಂದ ಒಂದು ಕಾರಣ ಇರುತ್ತೆ ಅಂತ. ಆದ್ರಿಂದ ಹಿಂದೆ ಬರ್ತಿದ್ದ ಬ್ಲಾಕ್ ಪ್ಯಾಂಥರ್ ಅನ್ನ ತಡೆದು ಕ್ಯಾಪ್ಟನ್ ಹಾಗೂ ಬಕ್ಕಿನ ಅಲ್ಲಿಂದ ಹೋಗೋದಕ್ಕೆ ಸಹಾಯ ಮಾಡ್ತಾಳೆ. ಕ್ಯಾಪ್ಟನ್ ಹಾಗೂ ಬಕ್ಕಿ ಆ ಫ್ಲೈಟ್ ಅನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅವರು ಹೋಗ್ತಿರ್ಬೇಕಾದ್ರೆ ಟೋನಿ ಹಾಗೆ ರೋಡಿ ಅವರನ್ನ ತಡೆಯೋದಕ್ಕೆ ಅವರಿಂದನೇ ಹೋಗ್ತಿರ್ತಾರೆ. ಆದ್ರೆ ಅವರನ್ನ ತಡೆಯೋದಕ್ಕೆ ಸ್ಯಾಮ್ ಕೂಡ ಅವರಿಂದನೇ ಹೋಗ್ತಿರ್ತಾನೆ. ವಿಷನ್ ಸ್ಯಾಮ್ ನ ತಡಿಬೇಕು ಅಂತ ಮೈಂಡ್ ಸ್ಟೋನ್ ಪವರ್ ನಿಂದ ಅವನ ಮೇಲೆ ಅಟ್ಯಾಕ್ ಮಾಡಿದ್ರೆ ಸ್ಯಾಮ್ ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೋತಾನೆ. ಆದ್ರೆ ಅದು ರೋಡಿಯ ಸೂಟ್ ಗೆ ಬಿದ್ದು ಅದು ಡ್ಯಾಮೇಜ್ ಆಗೋಗುತ್ತೆ. ಆದ್ರಿಂದ ರೋಡಿ ತುಂಬಾ ವೇಗವಾಗಿ ಕೆಳಗಡೆ ಬೀಳೋದಕ್ಕೆ ಶುರು ಮಾಡ್ತಾನೆ. ಟೋನಿ ಹಾಗೆ ಸ್ಯಾಮ್ ಅವನನ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ, ಆದ್ರೆ ಏನೇ ಮಾಡಿದ್ರು ಕೂಡ ಸಾಧ್ಯ ಆಗೋದಿಲ್ಲ. ಕೊನೆಗೂ ರೋಡಿ ಕೆಳಗಡೆ ಬಿದ್ದೇ ಹೋಗ್ತಾನೆ. ಇದರಿಂದ ಅವನ ಅರ್ಧ ಬಾಡಿ ಪ್ಯಾರಲೈಸ್ ಆಗೋಗುತ್ತೆ. ಕ್ಯಾಪ್ಟನ್ ತಪ್ಪಿಸ್ಕೊಂಡು ಹೋಗಕ್ಕೆ ನತಾಶಾ ಸಹಾಯ ಮಾಡಿದ್ಲು ಅಂತ ಬ್ಲಾಕ್ ಪ್ಯಾಂಥರ್ ಥಂಡರ್ ಬೋಲ್ಟ್ ರೋಸ್ ಗೆ ಹೇಳಿರ್ತಾನೆ. ಆದ್ರಿಂದ ಬ್ಲಾಕ್ ವಿಡೋ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾಳೆ. ನಂತರ ಥಂಡರ್ ಬೋಲ್ಟ್ ರೋಸ್ ಕ್ಯಾಪ್ಟನ್ ಗೆ ಸಹಾಯ ಮಾಡಿದ್ದ ಅವೆಂಜರ್ಸ್ ಗಳನ್ನೆಲ್ಲ ರಾಫ್ಟ್ ಅನ್ನು ಒಂದು ಅಂಡರ್ ವಾಟರ್ ಜೈಲ್ ನಲ್ಲಿ ಬಂಧಿಸ್ತಾನೆ. ಕ್ಯಾಪ್ಟನ್ ಹಾಗೂ ಬಕ್ಕಿ ಆ ಫ್ಲೈಟ್ ನಲ್ಲಿ ಸೈಬೀರಿಯಾ ಕಡೆಗೆ ಹೋಗ್ತಿರ್ತಾರೆ. ನಂತರ ನಮಗೆ ಜೀಮೋನ ತರುಸ್ತಾರೆ. ಜೀಮೋ ಈಗಾಗಲೇ ಸೈಬೀರಿಯಾ ದೇಶದ ಏರ್ಪೋರ್ಟ್ ನಲ್ಲಿ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ಅವನಿಗೊಂದು ಮೆಸೇಜ್ ಬರುತ್ತೆ, ಕ್ಯಾಪ್ಟನ್ ಹಾಗೂ ಬಕ್ಕಿ ಸೈಬೀರಿಯಾಗೆ ಬರ್ತಿದ್ದಾರೆ ಅಂತ. ಆದ್ರೆ ಜೀಮೋಗೆ ಬರೀ ಇವರಿಬ್ರು ಬಂದ್ರೆ ಸಾಕಾಗಿರೋದಿಲ್ಲ, ಎಲ್ಲಾ ಅವೆಂಜರ್ಸ್ ಗಳು ಬರಬೇಕು ಅಂತ ಬಯಸಿರ್ತಾನೆ. ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾನೆ. ಜೀಮೋ ಡಾಕ್ಟರ್ ಬ್ರುಸಾರ್ಡ್ ನ ಸಾಯಿಸಿರ್ತಾನಲ್ಲ, ಆ ಬಾಡಿನ ಹಾಗೆ ಬಕ್ಕಿ ಬಾನ್ಸ್ ತರ ಕಾಣೋ ಮಾಸ್ಕ್ ನ ಒಂದು ಹೋಟೆಲ್ ನಲ್ಲಿ ಇಟ್ಟಿರ್ತಾನೆ. ಯಾಕೆಂದ್ರೆ ಅವನು ಆ ಹೋಟೆಲ್ ನಲ್ಲೇ ಉಳಿದುಕೊಂಡಿದ್ದು. ಈಗ ರೂಮ್ ಗೆ ಕಾಲ್ ಮಾಡ್ತಾನೆ.
ಕಾಲ್ ಅನ್ನು ಪಿಕ್ ಮಾಡೋಕೆ ಆ ಟೆಂಡರ್ ಆ ರೂಮ್ ಗೆ ಬಂದಾಗ ಅಲ್ಲಿದ್ದ ಬಾಡಿನ ನೋಡಿ ಅವರು ಪೊಲೀಸ್ ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಬಂದು ಆ ರೂಮ್ ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿದಾಗ ಅವರಿಗೆ ಬಕ್ಕಿ ಬಾನ್ಸ್ ತರ ಕಾಣ ಒಂದು ಮಾಸ್ಕ್ ಸಿಗುತ್ತೆ. ಇದರಿಂದ ಎಲ್ಲರೂ ತಿಳ್ಕೊತಾರೆ ಆ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಬಕ್ಕಿ ಬಾನ್ಸ್ ಅಲ್ಲ, ಈ ರೂಮ್ ನಲ್ಲಿದ್ದ ಜೀಮೋ ಅಂತ. ಜೀಮೋ ಯಾಕೆ ಈ ರೀತಿ ಮಾಡ್ದ ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ನಾನೇ ಅಂತ ಗೊತ್ತಾದ್ಮೇಲೆ ಎಲ್ಲಾ ಅವೆಂಜರ್ಸ್ ಗಳು ನನ್ನನ್ನ ಹುಡುಕ್ತಾ ಸೈಬೀರಿಯಾಗೆ ಬರ್ತಾರೆ. ಆಗ ಬಕ್ಕಿ ಬಾನ್ಸ್ ಟೋನಿ ಸ್ಟಾರ್ಕ್ ನ ತಂದೆ ತಾಯಿಯನ್ನ ಸಾಯಿಸಿರೋ ವಿಷಯವನ್ನ ಹೇಳಿ ಅವೆಂಜರ್ಸ್ ಗಳ ಕಿತ್ತಾಡ ಹಾಗೆ ಮಾಡಬೇಕು ಅಂತ ಅವನು ಅನ್ಕೊಂಡಿರ್ತಾನೆ. ಈ ವಿಷಯ ಟೋನಿಗೆ ಗೊತ್ತಾದ್ಮೇಲೆ ತುಂಬಾನೇ ಬೇಜಾರು ಮಾಡ್ಕೋತಾನೆ. ಯಾಕೆಂದ್ರೆ ಕ್ಯಾಪ್ಟನ್ ಈ ವಿಷಯ ನನ್ನ ಹತ್ರ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದ, ಆದ್ರೆ ನಾನು ಅವನ ಮಾತನ್ನೇ ಕೇಳಲಿಲ್ಲ ಅಂತ. ಆದ್ರಿಂದ ಟೋನಿ ಡಿಸೈಡ್ ಮಾಡ್ತಾನೆ ನಾನೀಗ ಕ್ಯಾಪ್ಟನ್ ಗೆ ಸಹಾಯ ಮಾಡಲೇಬೇಕು ಅಂತ. ಆದ್ರೆ ಕ್ಯಾಪ್ಟನ್ ಎಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಆದ್ರಿಂದ ಕ್ಯಾಪ್ಟನ್ ನ ಟೀಮ್ ನಲ್ಲಿರೋ ಅವೆಂಜರ್ಸ್ ಗಳನ್ನ ಬಂಧಿಸಿದ್ದ ಅಂಡರ್ ವಾಟರ್ ಜೈಲ್ ರಾಫ್ ಗೆ ಹೋಗಿ ಸ್ಯಾಮ್ ನ ಮೀಟ್ ಮಾಡಿ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ಹೇಳ್ತಾನೆ. ಈಗ ನಡೀತಿರೋದಕ್ಕೆಲ್ಲ ಕಾರಣ ಜೀಮೋನ್ ಅಂತ ನನಗೆ ಗೊತ್ತಾಗಿದೆ. ಪ್ಲೀಸ್ ಹೇಳು ಕ್ಯಾಪ್ಟನ್ ಈಗ ಎಲ್ಲಿದ್ದಾನೆ ಅಂತ, ಅವನಿಗೆ ನನ್ನ ಅವಶ್ಯಕತೆ ಇದೆ, ನಾನು ಅವನಿಗೆ ಸಹಾಯ ಮಾಡಬೇಕು ಅಂತ. ಸ್ಯಾಮ್ ಕೂಡ ಟೋನಿ ಮೇಲೆ ನಂಬಿಕೆ ಇಟ್ಟು ಹೇಳ್ತಾನೆ ಕ್ಯಾಪ್ಟನ್ ಹಾಗೂ ಬಕ್ಕಿ ಈಗ ಸೈಬೀರಿಯಾಗೆ ಹೋಗ್ತಿದ್ದಾರೆ ಅಂತ. ಸರಿ ಅಂತ ಹೇಳಿ ಟೋನಿ ಅಲ್ಲಿಂದ ಹೊರಗಡೆ ಬರ್ತಿದ್ದಾಗ ಥಂಡರ್ ಬೋಲ್ಟ್ ರೋಸ್ ಅವನ ಹತ್ರ ಬಂದು ಕೇಳ್ತಾನೆ ಕ್ಯಾಪ್ಟನ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ ಅಂತ. ಆದ್ರೆ ಟೋನಿ ಅವನಿಗೆ ಏನು ಕೂಡ ಹೇಳೋದಿಲ್ಲ. ಆ ಜೈಲಿನಿಂದ ಹೊರಗಡೆ ಬರ್ತಿದ್ದಂಗೆನೆ ಟೋನಿ ಅವನ ಐರನ್ ಮ್ಯಾನ್ ಸೂಟ್ ಅನ್ನು ಹಾಕೊಂಡು ಸೈಬೀರಿಯಾಗೆ ಹೋಗ್ತಿರ್ತಾನೆ. ಅಲ್ಲೇ ನಮ್ಗೆ ತೋರಿಸ್ತಾರೆ ಟಿಚಾಲನ್ನು ಕೂಡ ಐರನ್ ಮ್ಯಾನ್ ನ ಫಾಲೋ ಮಾಡ್ಕೊಂಡು ಸೈಬೀರಿಯಾಗೆ ಬರ್ತಿದ್ದಾನೆ ಅಂತ. ಈ ಕಡೆ ಜಿಮೋ ಸೈಬೀರಿಯಾದಲ್ಲಿರೋ ಹೈಡ್ರಾದ ಆ ಸೀಕ್ರೆಟ್ ಬೇಸ್ ಗೆ ಬಂದು ಬಕ್ಕಿನೇ ಟೋನಿ ಸ್ಟಾರ್ಕ್ ತಂದೆ ತಾಯಿಯನ್ನ ಸಾಯಿಸಿರೋದು ಅನ್ನೋದಕ್ಕೆ ಸಾಕ್ಷಿಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಹುಡುಕ್ಬೇಕಾದ್ರೆ ಅವನಿಗೆ ಒಂದು ಸಿಸಿಟಿವಿ ಫುಟೇಜ್ ಸಿಗುತ್ತೆ. ಅದನ್ನ ತಗೊಂಡು ಮುಂದೆ ಬಂದಾಗ ಆ 5 ಜನ ಸೂಪರ್ ಸೋಲ್ಜರ್ಸ್ ಗಳು ಅವನಿಗೆ ಕಾಣ್ತಾರೆ. ಜಿಮೋಗೆ ಸೂಪರ್ ಹೀರೋಸ್ ಗಳನ್ನ ಸೂಪರ್ ಪವರ್ಸ್ ಇರೋ ಜನರನ್ನ ಕಂಡ್ರೆ ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ಅವನಿಗೆ ಅನಿಸಿರುತ್ತೆ ಈ ಪ್ರಪಂಚ ಏನಾದ್ರೂ ನಾಶ ಆದ್ರೆ ಅದು ಸೂಪರ್ ಪವರ್ಸ್ ಇರೋ ಜನರಿಂದಾನೆ ಅಂತ. ಆದ್ರಿಂದ ಜಿಮೋ ಆ 5 ಜನ ಸೂಪರ್ ಸೋಲ್ಜರ್ಸ್ ಗಳನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಕ್ಯಾಪ್ಟನ್ ಹಾಗೂ ಬಕ್ಕಿನು ಕೂಡ ಸೈಬೀರಿಯಾದ ಆ ಬೇಸ್ ಗೆ ಬಂದು ಜಿಮೋನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಿರ್ಬೇಕಾದ್ರೆ ಅಲ್ಲಿಗೆ ಟೋನಿ ಕೂಡ ಬರ್ತಾನೆ. ಟೋನಿನ ಫಾಲೋ ಮಾಡ್ಕೊಂಡು ಟಿಚಾಲನು ಕೂಡ ಬಂದಿರ್ತಾನೆ. ಆದ್ರೆ ಯಾರ ಕಣ್ಗೂ ಕೂಡ ಕಾಣಿಸ್ಕೊಳ್ಳಲ್ಲ. ಟೋನಿ ಕ್ಯಾಪ್ಟನ್ ಗೆ ಹೇಳ್ತಾನೆ ನಿಮ್ಮನ್ನ ಅರೆಸ್ಟ್ ಮಾಡಿಸೋದಕ್ಕೆ ಬಂದಿಲ್ಲ, ನಿಮ್ಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ ಅಂತ. ನಂತರ ಈ 3 ಜನನು ಸೇರಿ ಜಿಮೋ ಹಾಗೂ ಆ 5 ಜನ ಸೂಪರ್ ಸೋಲ್ಜರ್ ಗಳನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಸೂಪರ್ ಸೋಲ್ಜರ್ ಗಳೇನೋ ಸಿಗ್ತಾರೆ, ಆದ್ರೆ ಅವರೆಲ್ಲ ಸತ್ತೋಗಿರ್ತಾರೆ. ಜಿಮೋ ಒಂದು ಡೋರ್ ನ ಹಿಂದೆ ನಿಂತ್ಕೊಂಡು ಕ್ಯಾಪ್ಟನ್ ಗೆ ಹೇಳ್ತಾನೆ ನನಗೆ ಈ ಸೂಪರ್ ಸೋಲ್ಜರ್ಸ್ ಗಳ ಅವಶ್ಯಕತೆ ಇಲ್ಲ, ನನ್ನ ಉದ್ದೇಶನ ಬೇರೆ ಅಂತ. ಕ್ಯಾಪ್ಟನ್ ಗೆ ಅರ್ಥ ಆಗೋಗುತ್ತೆ ಜಿಮೋ ಸೊಕೋವಿಯಾ ದೇಶದವನು, ನಮ್ಮ ಮೇಲೆ ಸೇಡನ್ನ ತೀರ್ಸ್ಕೊಳಕ್ಕೆ ಬಂದಿದ್ದಾನೆ ಅಂತ. ಟಿಚಾಲ ಅಂದ್ರೆ ಬ್ಲಾಕ್ ಪ್ಯಾಂಥರ್ ಸೈಲೆಂಟ್ ಆಗಿ ಇವರೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೋತಾನೆ ಅವನ ತಂದೆಯ ಸಾವಿಗೆ ಕಾರಣ ಆಗಿರೋದು ಬಕ್ಕಿ ಅಲ್ಲ ಜಿಮೋ ಅಂತ. ಜಿಮೋ ಟೋನಿಗೆ ಒಂದು ಸಿಸಿಟಿವಿ ಫುಟೇಜ್ ಅನ್ನ ತೋರಿಸ್ತಾನೆ. ಆ ಸಿಸಿಟಿವಿ ಫುಟೇಜ್ ಬೇರೆ ಯಾವುದೂ ಅಲ್ಲ, ಬಕ್ಕಿ ಟೋನಿಯ ತಂದೆ ತಾಯಿಯನ್ನ ಸಾಯಿಸಿರೋ ಫುಟೇಜ್. ಅದನ್ನ ನೋಡಿ ಟೋನಿಗೆ ಬಕ್ಕಿಯ ಮೇಲೆ ತುಂಬಾನೇ ಕೋಪ ಬರುತ್ತೆ. ಕ್ಯಾಪ್ಟನ್ ಅವನನ್ನ ತಡೆಯೋಕೆ ಬಂದಾಗ ಟೋನಿ ಅವನನ್ನ ಕೇಳ್ತಾನೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತು ಅಲ್ವಾ ಅಂತ. ಕ್ಯಾಪ್ಟನ್ ಮೊದಲು ಇಲ್ಲ ಅಂದ್ರೂ ಆಮೇಲೆ ಒಪ್ಕೊಳ್ತಾನೆ ಹೌದು ನನಗೆ ಗೊತ್ತಿತ್ತು, ಆದ್ರೆ ಬಕ್ಕಿ ಅದನ್ನ ಬೇಕು ಅಂತ ಮಾಡಿಲ್ಲ, ಹೈಡ್ರದ ಅವರು ಅವನನ್ನ ಕಂಟ್ರೋಲ್ ಗೆ ತಗೊಂಡು ಹೀಗೆಲ್ಲ ಮಾಡಿಸಿದಾರ ಅಂದ್ರೂ ಕೂಡ ಟೋನಿ ಬಕ್ಕಿಯ ಮೇಲೆ ರಿವೆಂಜ್ ತಗೊಳ್ಳೋಕೆ ಅವನನ್ನ ಸಾಯಿಸೋದಕ್ಕೆ ನೋಡ್ತಾನೆ. ಕ್ಯಾಪ್ಟನ್ ಹೇಗಾದ್ರೂ ಮಾಡಿ ಬಕ್ಕಿನ ಕಾಪಾಡೋದಕ್ಕೆ ನೋಡ್ತಿರ್ತಾನೆ, ಆದ್ರಿಂದ ಟೋನಿ ಕ್ಯಾಪ್ಟನ್ ಕೂಡ ಎನಿಮಿ ಮಾಡ್ಕೋಬಿಡ್ತಾನೆ. ಟೋನಿಯ ಕೋಪ ಏನೇ ಮಾಡಿದ್ರು ತಣ್ಣಗಾಗ್ತಿರೋದಿಲ್ಲ. ಆದ್ರಿಂದ ಬಕ್ಕಿ ಟೋನಿ ಆರ್ಕ್ ರಿಯಾಕ್ಟರ್ ನ ಕಿತ್ತಾಕೋಕೆ ನೋಡ್ತಿದ್ದಾಗ ರಿಪಲ್ಸಿವ್ ಬೀಮ್ ಅನ್ನ ಶೂಟ್ ಮಾಡಿ ಅವನ ಸ್ಟೀಲ್ ಕೈಯನ್ನ ಮುರಿದು ಹಾಕ್ತಾನೆ. ಇನ್ನೇನು ಬಕ್ಕಿನ ಸಾಯಿಸಬೇಕು ಅನ್ನೋಷ್ಟರಲ್ಲಿ ಕ್ಯಾಪ್ಟನ್ ಟೋನಿಗೆ ಚೆನ್ನಾಗಿ ಹೊಡೆದು ಅವನ ಶೀಲ್ಡ್ ನಿಂದ ಆರ್ಕ್ ರಿಯಾಕ್ಟರ್ ಅನ್ನ ಡ್ಯಾಮೇಜ್ ಮಾಡ್ಬಿಡ್ತಾನೆ. ನಂತರ ಬಕ್ಕಿನ ಕರ್ಕೊಂಡು ಕ್ಯಾಪ್ಟನ್ ನಲ್ಲಿಂದ ಹೋಗ್ತಿರ್ಬೇಕಾದ್ರೆ ಟೋನಿ ಅವನಿಗೆ ಹೇಳ್ತಾನೆ ಆ ಶೀಲ್ಡ್ ಅನ್ನ ಮಾಡಿರೋದು ನನ್ನ ತಂದೆ, ಅದನ್ನ ಇಟ್ಕೊಳ್ಳಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ. ಆದ್ರಿಂದ ಕ್ಯಾಪ್ಟನ್ ಆ ಶೀಲ್ಡ್ ಅನ್ನ ಅಲ್ಲೇ ಬಿಸಾಕಿ ಬಕ್ಕಿನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಟೋನಿನೂ ಕೂಡ ಆ ಶೀಲ್ಡ್ ಅನ್ನ ಅವನ ಹತ್ರನೇ ಇಟ್ಕೋತಾನೆ. ಹೊರಗಡೆ ಜೀಮನ ತೋರಿಸ್ತಾರೆ, ಅವನ ಅಂದುಕೊಂಡಂಗೆ ಅವೆಂಜರ್ಸ್ ಟೀಮ್ ಅನ್ನ ನಾಶ ಮಾಡ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಟಿಚಾಲ ಬರ್ತಾನೆ. ಜಿಮ್ ಅವನಿಗೆ ಹೇಳ್ತಾನೆ ಹೇಗೆ ಅವೆಂಜರ್ಸ್ ಗಳಿಂದ ಅವನ ಕಂಪ್ಲೀಟ್ ಫ್ಯಾಮಿಲಿ ಅವರು ಸತ್ತೋದ್ರು ಅಂತ. ಜಿಮ್ ಅನ್ಕೊಂಡಿರೋ ಕೆಲಸನ ಮಾಡಿರೋದ್ರಿಂದ ಅವನು ಬದುಕೋದಕ್ಕೆ ಈಗ ಯಾವುದೇ ಕಾರಣಗಳು ಕೂಡ ಉಳಿದಿರೋದಿಲ್ಲ. ಶೂಟ್ ಮಾಡ್ಕೊಂಡು ಸಹಾಯಕ್ಕೆ ನೋಡ್ತಿದ್ದಾಗ ಟಿಚಾಲ ಅವನನ್ನ ತಡಿತಾನೆ. ಟಿಚಾಲ ಈಗ ಬೇಕು ಅಂದ್ರೆ ಅವನ ತಂದೆಯ ಸಾವಿಗೆ ಕಾರಣ ಆಗಿರೋ ಜಿಮ್ನ ಅಲ್ಲೇ ಕೊಂದು ಹಾಕ್ಬೋದು, ಆದ್ರೆ ಅವನು ಹಾಗೆ ಮಾಡೋದಿಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತಾಗೋಗಿರುತ್ತೆ ದ್ವೇಷ ಮನುಷ್ಯರನ್ನ ಕುರುಡು ಮಾಡಿ ಎಂತ ಕೆಲಸನ ಬೇಕಾದ್ರೂ ಮಾಡಿಸ್ಬಿಡುತ್ತೆ ಅಂತ. ಆದ್ರಿಂದ ಅವನನ್ನ ಸಾಯಿಸೋ ಬದಲು ಪೊಲೀಸರಿಗೆ ಒಪ್ಪಿಸ್ಬಿಡ್ತಾನೆ. ಕ್ಯಾಪ್ಟನ್ ರಾಫ್ ಗೆ ಹೋಗಿ ಅಲ್ಲಿದ್ದ ಪೊಲೀಸರ ಜೊತೆ ಫೈಟ್ ಮಾಡಿ ಅಲ್ಲಿದ್ದ ಅವನ ಎಲ್ಲಾ ಫ್ರೆಂಡ್ಸ್ ಅನ್ನ ಬಿಡಿಸ್ತಾನೆ. ನಂತರ ನಮ್ಗೆ ಟೋನಿ ಹಾಗೂ ರೋಡಿನ ತೋರಿಸ್ತಾರೆ. ರೋಡಿ ಅರ್ಧ ಬಾಡಿ ಪ್ಯಾರಲೈಸ್ ಆಗಿರೋದ್ರಿಂದ ಅವನ ಬಾಡಿಗೆ ಸಪೋರ್ಟ್ ಆಗೋ ರೀತಿ ಒಂದು ಮಷೀನ್ ಅನ್ನ ತಯಾರ್ ಮಾಡಿರ್ತಾನೆ. ಹೀಗೆ ಟೋನಿ ಹಾಗೂ ರೋಡಿ ಮಾತಾಡ್ತಿರ್ಬೇಕಾದ್ರೆ ಟೋನಿಗೆ ಒಂದು ಪಾರ್ಸಲ್ ಬರುತ್ತೆ. ಆ ಪಾರ್ಸಲ್ ಅನ್ನ ಕಳಿಸಿದ್ದು ಬೇರೆ ಯಾರು ಅಲ್ಲ, ನಮ್ಮ ಕ್ಯಾಪ್ಟನ್. ಆ ಪಾರ್ಸಲ್ ನಲ್ಲಿ ಒಂದು ಲೆಟರ್ ಇರುತ್ತೆ. ಆ ಲೆಟರ್ ನಲ್ಲಿ ಕ್ಯಾಪ್ಟನ್ ಹೇಳಿರ್ತಾನೆ ಟೋನಿ
ನಿನ್ನ ತಂದೆ ತಾಯಿಯನ್ನ ಸಾಯಿಸಿರೋದು ಬಕೀರಿ ಅಂತ ಹೇಳದೇನೆ ನಿನ್ನ ಹತ್ರ ಮುಚ್ಚಿಟ್ಟಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬಿಡು. ನನ್ನ ಅವಶ್ಯಕತೆ ನಿನಗೆ ಯಾವತ್ತಾದ್ರೂ ಇದ್ರೆ ನಿನಗೋಸ್ಕರ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಆ ಪಾರ್ಸಲ್ ನಲ್ಲಿ ಒಂದು ಫೋನ್ ಅನ್ನು ಕೂಡ ಕಳಿಸಿರ್ತಾನೆ. ಆ ಫೋನ್ ಅಲ್ಲಿ ಸ್ಟೀವ್ ರೋಜರ್ಸ್ ನ ನಂಬರ್ ಸೇವ್ ಆಗಿರುತ್ತೆ. ನಂತರ ಈ ಮೂವಿಯ ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸ್ತಾರೆ ಕ್ಯಾಪ್ಟನ್ ಹಾಗೂ ಬಕ್ಕಿ ವಕಾಂಡಾ ದೇಶದಲ್ಲಿರ್ತಾರೆ. ಯಾಕೆಂದ್ರೆ ವಕಾಂಡಾ ದೇಶದ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಬಕ್ಕಿ ಬಾನ್ಸ್ ತಲೆಯಲ್ಲಿರೋ ಹೈಡ್ರದ ಪ್ರೋಗ್ರಾಮ್ ಅನ್ನ ತೆಗೆದು ಹಾಕೋಕೆ. ಹೈಡ್ರದ ಆ ಪ್ರೋಗ್ರಾಮ್ ಅನ್ನ ಬಕ್ಕಿಯ ತಲೆಯಿಂದ ತೆಗೆಯುವವರೆಗೂ ಅವನು ಕ್ರಯೋಜೆನಿಕ್ ಸ್ಲೀಪ್ ಅಲ್ಲಿ ಇರಲಿ ಅಂತ ವಕಾಂಡಾದವರು ಅವನನ್ನ ಸ್ಲೀಪಿಂಗ್ ಚೇಂಬರ್ ಗೆ ಹಾಕ್ತಾರೆ. ಕ್ಯಾಪ್ಟನ್ ಹಾಗೂ ಬಕ್ಕಿನ ವಕಾಂಡಾಗೆ ಕರ್ಕೊ ಬಂದಿರೋದು ಬೇರೆ ಯಾರು ಅಲ್ಲ, ಟಿಚಾಲನೆ. ಯಾಕೆಂದ್ರೆ ಅವನಿಗೆ ಗೊತ್ತಾಗಿರುತ್ತೆ ಬಕ್ಕಿ ಕೆಟ್ಟ ವ್ಯಕ್ತಿ ಅಲ್ಲ, ಕೆಟ್ಟ ಜನರ ಕೈಗೆ ಸಿಗಾಕೊಂಡಿದ್ದ ಒಬ್ಬ ಅಮಾಯಕ ವ್ಯಕ್ತಿ ಅಂತ. ನಂತರ ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸ್ತಾರೆ ಟೋನಿ ಪೀಟರ್ ಗೋಸ್ಕರ ಒಂದು ಸ್ಪೈಡರ್ ಮ್ಯಾನ್ ಸೂಟ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ನಲ್ಲ, ಆ ಸೂಟ್ ಅನ್ನ ಪೀಟರ್ ಗೆನೆ ಪರ್ಮನೆಂಟ್ ಆಗಿ ಇಟ್ಕೊಳಕ್ಕೆ ಕೊಟ್ಬಿಟ್ಟಿರ್ತಾನೆ. ಆದ್ರಿಂದ ಪೀಟರ್ ಆ ಸೂಟ್ ನಲ್ಲಿದ್ದ ಫೀಚರ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತಾನೆ. ಇಲ್ಲಿಗೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್ ಮೂವಿ ಕಂಪ್ಲೀಟ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.